ವೆಲ್ಕಮ್ ಬ್ಯಾಕ್ ನಮ್ಮ ಚರ್ಚೆನ ಮುಂದುವರಿಸೋಣ ನಮ್ಮ ಜೊತೆಗೆ ಮತ್ತೆ ಇಬ್ರು ಅತಿಥಿಗಳು ಕೂಡ ಜಾಯಿನ್ ಆಗಿದ್ದಾರೆ ಎಲ್ಲ ಚಿತ್ರಗಳ ಅಭಿಮಾನಿ ತೇಜಸ್ವಿನಿ ಅವರು ಕೂಡ ನಮ್ಮ ಜೊತೆಗಿದ್ದಾರೆ ವೆಲ್ಕಮ್ ನಮಸ್ತೆ ಸರ್ ಹಾಗೆ ಪರ ಹೋರಾಟಗಾರರ ರೂಪೇಶ್ ರಾಜಣ್ಣ ಅವರು ವೆಲ್ಕಮ್ ಸರ್ ಎಸ್ ಮೊದಲಿಗೆ ನಿಮ್ಮ ರಿಯಾಕ್ಷನ್ ಸರ್ ಇದಕ್ಕೆ ಯಾಕಂತ ಹೇಳಿದ್ರೆ ಇದು ಇವತ್ತಿನ ಹೋರಾಟ ಅಲ್ಲ ಪದೇ ಪದೇ ಹೋರಾಟಗಳನ್ನ ಮಾಡ್ತಾ ಬರಬೇಕಾಗಿದೆ ಹೆಂಗಾಗಿದೆ ಇವತ್ತು ನಮ್ಮ ಪರಿಸ್ಥಿತಿ ಅಂದ್ರೆ ನಮ್ಮ ಭಾಷೆನ ಉಳಿಸ್ಕೊಳ್ಳೋದಕ್ಕೆ ನಾವು ಹೋರಾಟ ಮಾಡಬೇಕಾಗಿದೆ ಇದು ವಿಪರ್ಯಾಸ ಒಂದು ರೀತಿ ಅಲ್ವಾ ಈ ಈ ಸ್ವತಂತ್ರ ಭಾರತದಲ್ಲಿ ನಮ್ಮ ಭಾಷೆನ ನಮ್ಮನ್ನೇನು ಉಳಿಸ್ಕೊಳ್ಳೋದಕ್ಕೆ ನಾವೇ ಹೋರಾಟ ಮಾಡಬೇಕಾದ ಪರಿಸ್ಥಿತಿ ನಾವೇ ತಂದ್ಕೊಂಡಿದ್ದೀವಿ ಏನೋ ಅನ್ನಿಸ್ತಾ ಇದೆ ಏನಂತೀರಿ ಇಲ್ಲ ಖಚಿತವಾಗಿ ಒಂದೇನು ಅಂತಂದ್ರೆ ಇಷ್ಟು ದಿನ ಈ ಹಿಂದಿ ವಿರುದ್ಧ ಯಾರು ಇಲ್ಲ ಇಲ್ಲಿ ಖಂಡಿತ ಇಲ್ಲ ಬಹಳಷ್ಟು ಜನ ತುಂಬಾ ಗೊಂದಲ ಮಾಡ್ಕೊಂಡಿದ್ದಾರೆ ಹಿಂದಿ ಭಾಷೆ ವಿರುದ್ಧ ಅಲ್ಲ ಹಿಂದಿ ಹೇರಿಕೆ ವಿರುದ್ಧ ನಾವು ಇಂಪೋಷನ್ ಅಂದ್ರೆ ಹಿಂದಿ ಹೇರಿಕೆ ವಿರುದ್ಧ ನಾವಿದ್ದೀವಿ ಸೊ ಇಷ್ಟು ದಿನ ಹಿಂದಿ ಹೇರಿಕೆ ವಿಚಾರ ಬಂದಾಗ ಒಂದಷ್ಟು ತಮಿಳುನಾಡು ನಟರುಗಳು ಮಾತಾಡ್ತಾ ಇದ್ರು ಕೇರಳ ನಟರುಗಳು ಮಾತಾಡ್ತಾ ಇದ್ರು ಎಲ್ಲೋ ಇನ್ನೊಂದು ಕಡೆ ಮಾತಾಡ್ತಾ ಇದ್ರು ನಾವು ಇಷ್ಟು ದಿನ ಎಲ್ಲೋ ಅವ್ರು ಮಾಡ್ತಾ ಮಾತಾಡ್ತಾ ಇದ್ರಲ್ಲ ನಮ್ಮಲ್ಲಿ ಯಾರು ಮಾತಾಡ್ತಾ ಇಲ್ವಲ್ಲ ಅನ್ನೋ ಒಂದು ಆಲೋಚನೆ ನಾವಿದ್ದು ಬಟ್ ಕನ್ನಡಪರ ಹೋರಾಟಗಾರರು ಮತ್ತೆ ಪ್ರಗತಿಪರ ಯಾರೆಲ್ಲ ನಾಡು ನುಡಿ ವಿಚಾರದಲ್ಲಿ ಬದ್ಧತೆ ಇರ್ತಕ್ಕಂಥವ್ರು ಸತತವಾಗಿ ಮಾತಾಡ್ಕೊಂಡು ಬರ್ತಾ ಇದ್ದರು ಹಿಂದಿ ಏರಿಕೆ ತುಂಬ ಇದೆ ಹಿಂದಿ ರಾಷ್ಟ್ರ ಭಾಷೆ ಎಲ್ಲ ಅಲಹಾಬಾದ್ ಹೈಕೋರ್ಟ್ ಅದನ್ನು ಡಿಕ್ಲೇರ್ ಮಾಡಿದೆ ಇವನ್ ಇವತ್ತು ಸಹ ನೀವು ಹೋಗಿ ಗೂಗಲ್ ಮಾಡಿದ್ರೆ ಹಿಂದಿ ರಾಷ್ಟ್ರ ಭಾಷೆನ ಅಂತ ನೀವು ಗೂಗಲ್ ಮಾಡಿದ್ರೆ ಇಲ್ಲ ಅಫಿಷಿಯಲ್ ಲ್ಯಾಂಗ್ವೇಜ್ ಅಷ್ಟೇ ಅದು ಹೌದು ಆಡಳಿತ ಭಾಷೆ ಅಷ್ಟೇ ಅದು ಯಾವುದೇ ರಾಷ್ಟ್ರ ಭಾಷೆ ಭಾರತಕ್ಕಿಲ್ಲ ಶೆಡ್ಯೂಲ್ ಶೆಡ್ಯೂಲಲ್ಲಿ ಏನು ಇಪ್ಪತ್ತೆರಡು ಭಾಷೆಗಳಿದೆ ಇಪ್ಪತ್ತೆರಡು ಭಾಷೆಗಳು ಅಧಿಕೃತ ಭಾಷೆಗಳು ಮತ್ತು ನಾವು ಮಾತೃಭಾಷೆ ಮಾತಾಡೋರು ನಮ್ಮ ಕನ್ನಡ ನಮಗೆ ರಾಷ್ಟ್ರ ಭಾಷೆ ತಮಿಳು ಅವರಿಗೆ ತಮಿಳು ರಾಷ್ಟ್ರ ಈ ರೀತಿ ಆ ರೀತಿ ಇವತ್ತು ನಮ್ಮ ಕನ್ನಡ ಚಿತ್ರರಂಗದ ನಟ ಸುದೀಪ್ ಅವರು ಈ ವಿಚಾರವನ್ನು ಮುನ್ನಲೆಗೆ ತಂದು ಅವ್ರು ಹೇಳಿರೋದೇನು ಏನ್ ಸತ್ಯ ಇದೆ ಆ ಸತ್ಯವನ್ನ ಹೇಳಿದ್ದಾರೆ ಹಿಂದಿ ರಾಷ್ಟ್ರ ಭಾಷೆಯಲ್ಲಿ ಅನ್ನೋದು ಸತ್ಯ ಆ ಸತ್ಯವನ್ನ ಅವ್ರು ಹೇಳಿದ್ದಾರೆ ಅವ್ರು ಹೇಳಿದ್ಮೇಲೆ ಆ ಸತ್ಯವನ್ನ ಅಜಯ್ ದೇವಗನ್ ಅವರು ಒಪ್ಕೋಬೇಕಿತ್ತು ಹೌದು ಸತ್ಯ ಮಾತಾಡಿದಾರೆ ಸುದೀಪ್ ಅವರು ನನಗೂ ಗೊತ್ತಿರಲಿಲ್ಲ ಇವತ್ತು ನೀವ್ ಹೇಳಿದ್ಮೇಲೆ ಇವತ್ತು ಅರ್ಥ ಆಗ್ತಾ ಇದೆ ಖಚಿತವಾಗಿ ಹಿಂದಿ ರಾಷ್ಟ್ರ ಭಾಷೆ ಅಲ್ಲ ಅಂತ ಅವ್ರು ಒಪ್ಕೋಬೇಕಿತ್ತು ಅವ್ರು ಇದ್ಯಾವುದೋ ಒಂದು ಹೊಸ ಚಿತ್ರ ಬರ್ತಾ ಇದೆ ಅನ್ನೋ ಒಂದು ದೃಷ್ಟಿಯಿಂದ ಹೈಪ್ ತಗೊಂಡ್ ಬಂದದೆ ಇವರು ಟಾಂಗ್ ಕೊಡಕ್ಕೆ ಬಂದ್ರೆ ಆರ್ನೂರು ಕಿಲೋಮೀಟರ್ಲಿ ಇರೋ ಅವ್ರು ನಮಗ್ ಬೇಕಾಗಿಲ್ಲ ನಮ್ಗೆ ನಮ್ಗೆ ಸುತ್ತಮುತ್ತ ಒಂದೆರಡು ಇರೋ ನಮ್ಮ ಕನ್ನಡಿಗರನ್ನ ನಾವು ಯಾವುದೇ ಕಾರಣಕ್ಕೂ ಬಿಟ್ಕೊಡೋ ಸಂದರ್ಭ ಇದುವರೆಗೂ ಬಂದಿಲ್ಲ ಮುಂದೆ ಬರೋದು ಇಲ್ಲ ಸುದೀಪ್ ಅವರು ಏನು ಹೇಳಿದರೆ ಈ ಹೇಳಿಕೆಗೆ ಅವರು ಭದ್ರಾಗಿರ್ತಾರೆ ನಾವು ಕನ್ನಡ ಪರ ಹೋರಾಟಗಾರರು ಮತ್ತೆ ಯಾರೆಲ್ಲ ನಾವು ಕನ್ನಡಿಗರಿದ್ದೀವಿ ಪ್ರತಿಯೊಬ್ರು ಅವರ ಬೆಂಬಲಕ್ಕೆ ನಾವು ಸದಾ ಒಂದು ಹೇಳ್ತೀವಿ ಸುದೀಪ್ ಸರ್ ಹೇಳ್ತಿರೋದು ನಿಜ ಸರ್ ಹೇಳಿದಂಗೆ ಸತ್ಯ ಯಾವತ್ತು ಕಹಿಯಾಗೇ ಇರತ್ತೆ ಸೊ ಸುಳ್ಳಿ ಯಾವಾಗ್ಲೂ ಸ್ವೀಟ್ ಆಗೇ ಇರತ್ತೆ ನಾವು ಕನ್ನಡಿಗರು ಆಲ್ಮೋಸ್ಟ್ ನಾವ್ ಯಾವಾಗ್ಲೂ ಎದುರು ಎದುರುಗೆ ಮಾತಾಡೋ ಅಭ್ಯಾಸನೇ ಹೊರ್ತು ಹಿಂದೆ ಮುಂದೆ ಮಾತಾಡಿ ನಮಗ್ ಗೊತ್ತಿರಲ್ಲ ಸೊ ಅದೇ ರೀತಿ ಸುದೀಪ್ ಸರ್ ಟ್ವೀಟ್ ಮಾಡಿದ್ದಾರೆ ಅದನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಅದು ಅವ್ರ ತಪ್ಪೇ ಹೊರ್ತು ಇಲ್ಲಿ ನಮ್ ಯಾರ್ದು ತಪ್ಪಲ್ಲ ಸೊ ನಮಗೆ ಗೊತ್ತಿರೋ ಹಾಗೆ ಇಲ್ಲಿವರೆಗೂ ಮಕ್ಕಳನ್ನ ಮಕ್ಳಿಂದ ಯಾರನ್ನಾದ್ರೂ ಕೇಳಿದ್ರೆ ಸೆಕೆಂಡ್ ಲ್ಯಾಂಗ್ವೇಜ್ ಹಿಂದಿ ಅಂತ ಹೇಳ್ತಾರೆ ಸೊ ಗಳಿಗೆ ಹೋದ್ರೆ ಆದ್ರೆ ಅಲ್ಲೂ ಸಹ ಸತ್ಯಾಂಶನ ಯಾರು ತೋರಿಸ್ಕೊಟ್ಟಿಲ್ಲ ಅಂತ ಒಂದು ಕೆಲಸ ಸುದೀಪ್ ಸರ್ ಮಾಡಿದ್ದಾರೆ ಅಂದಮೇಲೆ ಯಾವ್ರಿಗೆ ನಾವು ಬರೀ ಕನ್ನಡ ರಕ್ಷಣಾ ವೇದಿಕೆ ಒಂದೇ ಅಲ್ಲ ಇಡೀ ನಮ್ಮ ಭಾರತದಲ್ಲಿರ್ತಂತ ಅಷ್ಟು ಕನ್ನಡಿಗರು ಅವ್ರಿಗೆ ನಾವು ಬೆಂಬಲವಾಗಿರ್ತೀವಿ ಅಂತ ಹೇಳಿಕ್ ನಾನು ಇಷ್ಟಪಡ್ತೀನಿ ಎಸ್ ಸರ್ ಚಂದ್ರಚೂಢವ್ ರೀ ನಾವಾಗಲೇ ಮಾತಾಡ್ತಾ ಇದ್ವಿ ಕನ್ನಡ ಚಿತ್ರರಂಗಕ್ಕೆ ಹೆಚ್ಚಾಗಿ ಟಾರ್ಗೆಟ್ ಮಾಡ್ತಾರೆ ಈ ಭಾಷೆ ಬಂದಾಗ ಫಸ್ಟ್ ಕಾಣಿಸೋದೇವ್ರಿ ಬೇರೆ ಯಾವ ಮೂಲಕನೂ ಕೂಡ ಬರೋದಕ್ಕೆ ಸಾಧ್ಯ ಇಲ್ಲ ಚಿತ್ರರಂಗದ ಮೂಲಕನೇ ಬರಬೇಕಾಗತ್ತೆ ಇದು ಹಲವಾರು ವರ್ಷಗಳಿಂದ ನಡೆದಿರುವಂಥದ್ದು ಮುಖ್ಯಮಂತ್ರಿ ಚಂದ್ರ ಅವರು ಮಾತಾಡ್ತಾ ಕೂಡ ಹೇಳಿದ್ರು ನಾವೆಲ್ಲರೂ ಕೂಡ ಒಗ್ಗಟ್ಟಾಗ್ತೀವಿ ನಮ್ಮ ವಾಣಿಜ್ಯ ಮಂಡಳಿ ಏನಿದೆ ಇದೆಲ್ಲರೂ ಕೂಡ ಎಲ್ಲೆಲ್ಲಿದ್ದರು ಎಲ್ಲರೂ ಕೂಡ ಒಟ್ಟಾಗಬೇಕು ಅಂತ ಹೇಳಿದರು ಏನಂತೀರಿ ಇವತ್ತು ಒಟ್ಟಾಗುವಂಥ ಸಮಯ ಬಂದಿದೆ ಇಲ್ಲೂ ಕೂಡ ಗುಂಪುಗಾರಿಕೆ ಈ ಕಳಶಾ ಬಂಡೂರಿ ಹೋರಾಟ ಬಂದಾಗ ಕೃಷ್ಣ ಹೋರಾಟ ಬಂದಾಗ ಕಾವೇರಿ ಹೋರಾಟ ಬಂದಾಗ ಎಲ್ಲಾ ಹೋರಾಟಗಳು ಬಂದಾಗ ನಾನು ಇಷ್ಟು ವರ್ಷಗಳ ಕಾಲ ಇದೇ ಮಾತಾಡ್ತಾ ಬಂದಿದ್ದೀವಿ ಆಶಯ ವ್ಯಕ್ತಪಡಿಸ್ತಾ ಬಂದಿದ್ದೀವಿ ಈಗ ನಾವೆಲ್ಲರೂ ಒಂದಾಗ ಕಾಲ ಬಂದಿದ್ದೀವಿ ಅಂದ್ರೆ ಒಂದಾಗಿ ನಾನು ನೋಡಿಲ್ಲ ನನ್ನ ನನ್ನ ನನ್ ನನ್ನ ಪ್ರಾಯೋಗಿಕವಾಗಿ ಬಂದ ಪ್ರಾಕ್ಟಿಕಲ್ ಆಗಿ ಮಾತಾಡ್ತೀನಿ ನೋಡಿ ಏಳು ವಾರಗಳ ಕಾಲ ಬೇರೆ ಭಾಷೆಗಳ ಸಿನಿಮಾ ಕಾಂಪಿಟೇಟಿವ್ ಸೆಕ್ಷನ್ ಅಲ್ಲಿ ಇಷ್ಟೇ ಥಿಯೇಟರ್ ಗಳಿಗೆ ಬರಬೇಕು ಅಂತಿತ್ತು ಇಷ್ಟು ಥಿಯೇಟರ್ ಚಿತ್ರಮಂದಿರಗಳನ್ನು ಕೊಡಬಾರದು ಅಂತಿತ್ತು ಸರ್ಕಾರದ ಮುಂದೆ ಜನತಾ ಟ್ಯಾಕಿಸ್ ಮಾಡಬೇಕು ಅಂತಿತ್ತು ತಮಿಳುನಾಡು ಮಾದರಿಯಲ್ಲಿ ಕನ್ನಡ ಸಿನಿಮಾಗಳಿಗೆ ಹನ್ನೆರಡರಿಂದ ಹದಿನೈದು ರೂಪಾಯಿಗೆ ಒಬ್ಬ ಸಾಮಾನ್ಯ ಮನುಷ್ಯ ಕೂತು ಆರಾಮಾಗಿ ನೋಡುವಂತ ಒಂದು ಸಿನಿಮಾ ಥಿಯೇಟರ್ ಮಾಡಬೇಕು ಅಂತ ಹೌದು ಇದೆಲ್ಲದಕ್ಕೂ ಇಚ್ಛಾಶಕ್ತಿಯ ಕೊರತೆಯಿಂದ ಮುಖ್ಯಮಂತ್ರಿ ಚಂದ್ರು ಸರ್ ತುಂಬಾ ಚೆನ್ನಾಗಿ ಹೇಳಿದ್ರು ಇಲ್ಲಿ ಕಲಾವಿದರ ಸಂಘ ನಿರ್ಮಾಪಕರ ಸಂಘ ನಿರ್ದೇಶಕರ ಸಂಘ ಪ್ರದರ್ಶಕರ ಸಂಘ ಚೇಂಬರ್ ಅಂತ ಏನಿದೆಯಲ್ಲ ಇದರ ಸಮನ್ವಯದ ಕೊರತೆಯಿಂದ ಇದ್ಯಾವುದು ಮುಂದಕ್ಕೆ ಹೋಗ್ಲಿಲ್ಲ ನಾನೊಂದು ನಿಮಗೊಂದು ಉದಾಹರಣೆ ಕೊಡ್ತೀನಿ ಕನ್ನಡದ ಬಾವುಟ ಅಧಿಕೃತವಾಗಿ ಮಾಡಿದ್ರು ಇತ್ತೀಚೆಗೆ ಆ ಅಧಿಕೃತತೆಯನ್ನು ಮಾಡಿದಾಗ ಮೊದಲು ಆಪೋಸ್ ಮಾಡಿದ್ದು ಬಿಜೆಪಿಯವರು ಕನ್ನಡಕ್ಕೆ ಯಾಕೆ ಒಂದು ಬಾವುಟ ಬೇಕು ಈಗ ಆಲ್ರೆಡಿ ಇದೆಯಲ್ಲ ಮತ್ತೊಂದು ಮಾ ಮೂರ್ತಿ ಮಾಡಿದ ಕಾಲದಿಂದ ಇದೆಯಲ್ಲ ಅದನ್ನು ಸಿದ್ದರಾಮಯ್ಯ ಅವ್ರ ಸರ್ಕಾರದಲ್ಲಿ ಆಯಿತು ನಾನು ಯಾರು ಪರವಾಗೂ ಮಾತಾಡ್ತಿಲ್ಲ ಇವರು ಆಗ ಚೇಂಬರ್ನವ್ರು ಮಾತಾಡಿಲ್ಲ ಆ ಚೇಂಬರ್ನವರಿಗೆ ನಾನೇ ಪತ್ರ ಬರೆದೆ ದಯವಿಟ್ಟು ಇದರ ಬಗ್ಗೆ ಮಾತಾಡಿ ನೀವು ಕಾವೇರಿ ಹೋರಾಟ ಅಂದ ತಕ್ಷಣ ನೀವು ಇಲ್ಲಿಂದ ರಾ ರಾಜಭವನಕ್ಕೆ ಹೋಗಿ ರಾಜ್ಯಪಾಲರಿಗೆ ಮನವಿ ಕೊಟ್ಟ ತಕ್ಷಣ ನಮ್ಮ ಹೋರಾಟ ಮುಗಿಯೋಲ್ಲ ಇದಕ್ಕೊಂದು ಲಾಜಿಕಲ್ ಎಂಡ್ ಬೇಕಾಗುತ್ತೆ ಇದಕ್ಕೆ ಪಾರ್ಟಿಸಿಪೇಷನ್ ಬೇಕಾಗುತ್ತೆ ಅಟ್ಲೀಸ್ಟ್ ಜಲ ಭಾಷೆ ನೀರು ಅಂತ ಹೋರಾಟ ಮಾಡುವ ನಾಯಕ ನಟರುಗಳಿದಾರಲ್ಲ ಅವ್ರನ್ನ ನೀವು ಮನ್ನಣೆ ಕೊಡಿ ಅವ್ರಿಗೆ ಅಂತ ಈ ಥರದ ವಿಷಯಗಳಿಗೆ ತಾಂತ್ರಿಕವಾಗಿ ಕಾನೂನಾತ್ಮಕವಾಗಿ ತುಂಬ ವಿಷಯಗಳಲ್ಲಿ ತೊಂದರೆ ಮಾಡಿಕೊಂಡ್ರು ಯಾಕೆ ಅಂದರೆ ಕನ್ನಡ ಚಿತ್ರರಂಗಕ್ಕೆ ಸಾರಥ್ಯದ ಒಂದು ಕೊರತೆ ಇದೆ ಅಣ್ಣವರಿದ್ರು ನಿಮಗೆ ವಿಷ್ಣು ವಿಜಯ ಸಿನಿಮಾದ ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ ಅಕ್ಷಯ್ ಕುಮಾರ್ ಜೊತೆ ವಿಷ್ಣುವರ್ಧನ್ ಅವ್ರ ಒಂದು ಸಿನಿಮಾ ಮಾಡ್ತಾರೆ ನಮ್ಮ ಸಾಹಸ ಸಿಂಹ ದಾದಾ ಅವರು ಅವ್ರು ಹೇಳ್ತಾರೆ ಹಿಂದಿ ಸಿನಿಮಾ ಮಾಡ್ತಿರೋದು ಓಕೆ ಓಕೆ ಇದು ಹಿಂದಿ ಸಿನಿಮಾ ಎಲ್ಲಾ ಭಾಷೆಗಳಿಗೆ ಹೋಗುತ್ತೆ ಓಕೆ ನೋಡಿ ಅವರಿಗೆ ಆಗ ಒಂದು ಸೂಚನೆ ಇತ್ತು ಮುಂದಾಲೋಚನೆ ಇತ್ತು ವಿಷ್ಣುವರ್ಧನ್ ಅವರಿಗೆ ಕನ್ನಡದಲ್ಲಿ ಸಿನಿಮಾ ಮಾಡೋಣ ಅಂತಾರೆ ನಾನು ನಿನಗೆ ಹಿಂದಿ ಸಿನಿಮಾ ಮಾಡ್ತೀನಿ ಅಕ್ಷಯ್ ಕುಮಾರ್ ನೀನ್ ಬಂದು ಕನ್ನಡದಲ್ಲಿ ಸಿನಿಮಾ ಮಾಡ್ಬೇಕು ಅಂತಾರೆ ಅಕ್ಷಯ್ ಕುಮಾರ್ ಕರ್ನಾಟಕಕ್ಕೆ ಬಂದ್ರು ಡಬ್ಬಿಂಗ್ ಬೇರೆಯವ್ರಿಗೆಲ್ಲ ಮಾಡಿಸಿದ್ರು ಅದು ಕನ್ನಡದಲ್ಲಿ ಒಂದು ಸಿನಿಮಾ ಇತ್ತು ಆ ತರದ ಇಚ್ಛಾಶಕ್ತಿಯನ್ನ ನಮ್ಮ ಹಿಂದಿರುವ ನಮ್ಮ ಹಿರಿಯರು ಏನಿದ್ದಾರೆ ಅವರು ಒಂದು ಪಂಕ್ತಿಯನ್ನು ಹೋಗಿದ್ದಾರೆ ನಿಮಗೆ ಕನ್ನಡ ಚಿತ್ರರಂಗದ ಐತಿಹ್ಯ ಹೇಳಬೇಕು ಐತಿಹ್ಯ ಹೇಳಬೇಕು ಅಂದ್ರೆ ಎಷ್ಟು ಭಾಷೆಗಳಿಗೆ ಸಿನಿಮಾ ಡಬ್ಗಳಾಗಿದೆ ರಿಮೇಕ್ ಆಗಿದೆ ಇಲ್ಲಿಂದ ಕಥೆಗಳು ಹೋಗಿದೆ ಈಗ ಏನು ಸುನಾಮಿ ತರ ನಾವು ಹೋಗ್ತಾ ಇದೀವಲ್ಲ ಹಿಂದೆ ಕೂಡ ಹೋಗಿದೆ ನಾನು ಕೆ ಜಿ ಎಫ್ ಅಲ್ಲ ಎಲ್ಲಾ ಸಿನಿಮಾಗಳು ಹೋಗಿದೆ ನಾವು ಸಂತೋಷ ಪಡೋಣ ಮಾರುಕಟ್ಟೆ ಲೆವೆಲ್ ಇನ್ನು ವಿಸ್ತರಣೆ ಕೊಟ್ಟಿದೆ ಅನ್ನೋದನ್ನ ಆದರೆ ಇದಕ್ಕೆ ಕಾಲ ಕಾಲಘಟ್ಟವಾಗಿ ಕನ್ನಡದ ಬಾವುಟ ಕನ್ನಡದ ಪಠ್ಯ ಪುಸ್ತಕಗಳು ಕನ್ನಡದ ಹಿರಿಯ ನಟರು ಎಪ್ಪತ್ತೈದು ಪುಸ್ತಕ ಆಯ್ತು ಅಮೃತ ಮಹೋತ್ಸವದಲ್ಲಿ ಯಾರ್ಯಾರ ಬಗ್ಗೆ ಆಯ್ತು ಟೈಗಾರ್ ಪ್ರಭಾಕರ್ ಅವ್ರ ಇರ್ಬೋದು ಇನ್ನೊಬ್ರು ಇರ್ಬೋದು ಬಾಲಕೃಷ್ಣ ಅವ್ರ ಇರ್ಬೋದು ಅತಿ ಹೆಚ್ಚು ಕೆಲಸ ಮಾಡಿದ ಸುಂದರ ಕೃಷ್ಣ ರಸ್ತಾರದವರು ತೂಗುದೀಪ ಶ್ರೀನಿವಾಸದವರು ಪಠ್ಯ ಪುಸ್ತಕಕ್ಕೆ ಅವ್ರನ್ನ ಇಡಿ ಅವ್ರ ಸಾಧನೆಗಳನ್ನ ನೀಡಿ ಒಬ್ಬೊಬ್ಬರು ಸಾಧನೆ ನೀಡಿ ಆದ್ರೆ ಯಾವ ಕಾಲಘಟ್ಟದಿಂದ ಬಂದ್ರು ಥಿಯೇಟರ್ ಇಂದ ಬಂದ್ರು ರಂಗಭೂಮಿಯಿಂದ ಹ್ಯಾಕ್ ಬಂದ್ರು ಇದನ್ನ ಮಾಡ್ಲಿಲ್ಲ ಸರ್ಕಾರ ಹ್ಮ್ ಅಂದ್ರೆ ನಾನು ಹೇಳ್ತಾರೆ ಒಂದ್ ಒಂದು ಪಟ್ಟಿ ಕೊಟ್ಟರೆ ಸೋತಿದೀವಿ ಈಗ ನಾನು ಹೇಳ್ತಾ ಇದ್ದೀನಿ ಮತ್ತೆ ಈಗ ನಾವು ಒಟ್ಟಾಗುವ ಕಾಲ ಬಂದಿದೆ ಅಂದ್ರೆ ನೋಡೋಣ ಅದು ಎಲ್ಲಿ ಹೋಗ್ಬಿಟ್ಟತ್ತೋ ಈಗ ಎಲ್ಲ ಮುಖ್ಯಮಂತ್ರಿ ಅವರು ಕೂಡ ಅದನ್ನೇ ಹೇಳಿದ್ದಾರೆ ರೂಪೇಶ್ ರಜನ್ ಅವ್ರೆ ನಾನು ಒಂದು ವಿಚಾರ ಅಲ್ಲಿ ನಿನ್ನೆ ಅವರ ಟ್ವೀಟ್ ಅನ್ನ ನಂಗೆ ನೋಡ್ತಾ ಇದ್ದ ಹಾಗೆ ಆ ನನ್ನತ್ರ ಎಲ್ಲೋ ಒಂದು ಫೋಟೋ ಇತ್ತು ಹಳೆದು ಬಹಳ ಹಳೇದು ಸಾವಿರದ ಒಂಬೈನೂರ ಹದಿನಾಲ್ಕರದ್ದು ಒಂದು ನೋಟ್ ಇದೆ ಅಂದ್ರೆ ಇದು ಸ್ವಾತಂತ್ರ್ಯ ಬರೋದಕ್ಕಿಂತ ಮೊದಲು ಓಕೆ ಗೌರ್ಮೆಂಟ್ ಆಫ್ ಇಂಡಿಯಾ ಇದರಲ್ಲಿ ನಾಲ್ಕು ಭಾಷೆಗಳನ್ನು ಹಾಕಿದ್ದಾರೆ ಇದರಲ್ಲಿ ಕನ್ನಡ ಕೂಡ ಒಂದು ಹೌದು ಕನ್ನಡ ಕೂಡ ಒಂದು ನಾಲ್ಕೇ ಭಾಷೆ ಈ ನೋಟಲ್ಲಿರೋದು ಇವತ್ತು ನಮ್ಮ ನೋಟಲ್ಲಿ ಸ್ವಾತಂತ್ರ್ಯ ನಂತರದಲ್ಲಿ ಹಲವು ಭಾಷೆಗಳಿದೆ ಎಲ್ಲ ಭಾಷೆಗೂ ಪ್ರಾತಿನಿಧ್ಯವನ್ನು ಕೊಟ್ಟಿದ್ದಾರೆ ನೋಡಿ ನಾನು ಅಲ್ಲಿ ಹೇಳ್ತಾ ಇದ್ದೀನಿ ನೂರು ರೂಪಾಯಿ ಅಲ್ಲಿ ನಾಲ್ಕು ಭಾಷೆ ನಿಮ್ಗೆ ಕಾಣಿಸುತ್ತೆ ಅದರಲ್ಲಿ ಕನ್ನಡ ಕೂಡ ಒಂದು ಅಂದರೆ ನಮ್ಮ ಭಾಷೆ ರಾಷ್ಟ್ರೀಯ ಭಾಷೆ ಅಂತಲೂ ಒಬ್ಗಬೇಕಾದ್ರೆ ಹೌದು ಖಂಡಿತ ಸರ್ ಈಗ ಅಲ್ಲ ಸ್ವತಂತ್ರ ಬಂದ ನಂತರ ಅಲ್ಲ ನಾನು ಹೇಳ್ತಾರೆ ಸ್ವಾತಂತ್ರ್ಯ ಪೂರ್ವದಲ್ಲೇ ಇತ್ತು ಸಾವಿರದ ಒಂಬೈನೂರ ಹದಿನಾಲ್ಕು ಹೇಳಿ ಇನ್ನೊಂದ್ ಏನು ಅಂತಂದ್ರೆ ಸರ್ ಹಿಂದಿ ಬಂದು ಒಂದು ನಾನೂರು ಐನೂರು ವರ್ಷಗಳ ಇತ್ತೀಚಿನ ಭಾಷೆ ಸರ್ ಅಷ್ಟೇ ಅದು ಕನ್ನಡ ಬಂದು ನಾವು ಯಾವಾಗಲೂ ಹೇಳ್ತೀವಿ ಪ್ರತಿ ಬಾರಿ ಎರಡು ಎರಡೂವರೆ ಸಾವಿರ ವರ್ಷಗಳಿಗಿಂತ ಹೆಚ್ಚು ಇತಿಹಾಸ ಇರತಕ್ಕಂಥ ಭಾಷೆ ನಾನು ಈ ಮೂಲಕ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವರು ಮತ್ತು ಸಿ ಎಂ ಅವ್ರಿಗೆ ಹೇಗೆ ತಮಿಳುನಾಡು ದ್ವಿಭಾಷಾ ನೀತಿಯನ್ನು ಅನುಸರಿಸ್ತಾ ಇದೆ ಇವತ್ತು ಹಿಂದಿಯನ್ನ ಬಿಟ್ಟಾಕಿ ಇವತ್ತು ಕರ್ನಾಟಕದಲ್ಲಿ ಯಾರೆಲ್ಲ ಚಿಕ್ಕ ವಯಸ್ಸಿಂದ ಹಿಂದಿ ಕಲ್ತ್ಕೊಂಡು ಬಂದಿದೀವಿ ನಾವ್ಯಾರು ನಮ್ಗೆ ಎಲ್ಲೂ ಬಳಕೆನೆ ಆಗ್ಲಿಲ್ಲ ಹಿಂದಿ ಎಲ್ಲೂ ಯೂಸೇ ಇಲ್ಲ ನಮ್ಗೆ ಅವಶ್ಯಕತೆನೇ ಇಲ್ದೇ ಇರತಕ್ಕಂತ ಭಾಷೆಯನ್ನ ನೀವು ಒತ್ತಾಯ ಮಾಡಿ ಕಲೀರಿ 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 ಅಂತ ನಮ್ಮ ಮೇಲೆ ಯಾಕೆ ನೀವು ದಬ್ಬಾಳಿಕೆ ಮಾಡ್ತೀರಾ ನೀವು ಇಷ್ಟ ಆಯ್ತಾ ನಾನು ಕಲಿತೀನಿ ನನ್ಗೆ ಇಷ್ಟ ಇಲ್ವಾ ನಾನು ಕಲಿಯಲ್ಲ ಇವತ್ತು ಎಲ್ಲಾ ಶಾಲೆಗಳಲ್ಲಿ ಖಾಸಗಿ ಮತ್ತೆ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಹಿಂದಿ ರಾಷ್ಟ್ರ ಭಾಷೆ ಅಂತ ಒಂದು ಲೈನ್ ಅನ್ನ ಪುಸ್ತಕದಲ್ಲಿ ಪ್ರಿಂಟ್ ಮಾಡ್ತಾ ಇದ್ದಾರೆ ಮತ್ತೆ ಅದನ್ನ ಮಕ್ಕಳಿಗೆ ಹೇಳ್ಕೊಳ್ತಾ ಇದ್ದಾರೆ ಈ ಮೂಲಕ ಒಂದು ಸುತ್ತೋಲೆಯನ್ನು ಹೊರಡಿಸಬೇಕು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಮತ್ತೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಯಾವ ಶಾಲೆಗಳಲ್ಲಿ ಇನ್ ಮುಂದೆ ಇತರ ಸುಳ್ಳುಗಳನ್ನ ಹೇಳ್ಕೊಡೋದು ಮಕ್ಕಳಿಗೆ ಹೇಳ್ಕೊಡ್ತಾ ಇರೋದು ಸುಳ್ಳು ಸುಳ್ಳಲ್ವಾ ಅದು ಏನು ರಾಷ್ಟ್ರೀಯ ಭಾಷೆ ಹಿಂದಿ ಅಂತ ತನ್ನದು ಇದನ್ನೇ ಯಾವುದೇ ಕಾರಣಕ್ಕೂ ಹೇಳಕ್ಕೆ ಅವಕಾಶ ಕೊಡಬಾರ್ದು ಇನ್ ಮುಂದೆನಾದ್ರೂ ಇದಕ್ಕೊಂದು ಕಾನೂನು ತರಬೇಕು ಮತ್ತೆ ವಿಶೇಷವಾಗಿ ನಾನು ಕನ್ನಡ ಚಿತ್ರರಂಗದ ಎಲ್ಲಾ ನಟರು ಮತ್ತೆ ಅಭಿಮಾನಿಗಳು ಹೇಳ್ತಾ ಇದೀನಿ ನಾನು ಸುದೀಪ್ ಅವರು ಮಾತಾಡಿರ್ತಕ್ಕಂಥದ್ದು ನಮ್ಮ ನಾಡಿನ ಅಸ್ಮಿತೆಯ ಪರವಾಗಿ ಮಾತಾಡಿರ್ತಕ್ಕಂಥದ್ದು ಅಸ್ಮಿತೆ ಪರವಾಗಿ ಮಾತಾಡಿರತಕ್ಕಂಥವ್ರು ನಾವೆಲ್ಲ ಇವತ್ತು ಅವ್ರ ಬೆನ್ನಿಗೆ ನಿಂತ್ಕೊಳ್ಳೋಣ ನಾಳೆ ಇನ್ನೊಬ್ಬ ನಟರಿಗೆ ತೊಂದರೆ ಆಯ್ತಾ ಉಳಿದವರೆಲ್ಲ ನಾವು ನಿಂತ್ಕೊಳ್ಳೋಣ ಬೇರೆಯವರಿಗೆ ಒಂದು ಸಂದೇಶವನ್ನು ಕೊಡಬೇಕು ನಾಡು ನುಡಿ ನೆಲ ಜಲ ವಿಚಾರ ಬಂದಾಗ ಕನ್ನಡಿಗರು ಯಾರನ್ನು ಬಿಟ್ಕೊಡಲ್ಲ ಅವ್ರ ತಂಟೆಗೆ ನಾವು ಹೋಗ ಕೂಡುದು ಅಂತಕ್ಕಂಥ ಒಂದು ಸಂದೇಶವನ್ನ ನಾವೆಲ್ಲರೂ ಇವತ್ತು ಹೊರಗಡೆ ಅವ್ರಿಗೆ ಕೊಡ್ಬೇಕು ಇನ್ನೊಂದ್ ಏನಂತಂದ್ರೆ ಪದೇ ಪದೇ ಈ ರೀತಿ ಏನಾಗ್ತಾ ಇದೆ ಅಂತಂದ್ರೆ ನೋಡಿ ಯಾವುದೇ ನಾನು ನೆನೆ ಒಂದು ಟ್ವಿಟ್ ಮಾಡಿದೆ ಖಾಸಗಿ ಶಾಲೆಗಳಲ್ಲಿ ಏನಾಗ್ತಾ ಇದೆ ಅಂದ್ರೆ ಯಾರೋ ಒಂದು ಇಪ್ಪತ್ ಮೂವತ್ತು ಉತ್ತರ ಭಾರತದ ವಿದ್ಯಾರ್ಥಿಗಳಿಗೋಸ್ಕರ ಆರಾಮ ಹಿಂದಿ ಕಲಿಸ್ತಾರೆ ನಮ್ಮದೇ ನಾಡಿನ ಮಕ್ಕಳಿಗೋಸ್ಕರ ಕನ್ನಡ ಕಲಿಸಲ್ಲ ಕನ್ನಡ ಆಯ್ಕೆ ಇಲ್ಲ ಆಮೇಲೆ ಕನ್ನಡ ಮಾತಾಡಿದ್ರೆ ದಂಡ ಅಲ್ಲಿ ಬೇಕಾದ್ರೆ ಹಿಂದಿ ಏನ್ ಬೇಕಾದ್ರೂ ಅವರು ಅವ್ರಿಗೆ ಯಾವ ಭಾಷೆ ಬೇಕಾದ್ರೂ ಗಳು ಮಾತಾಡ್ಬೋದು ಯಾವ ಭಾಷೆ ಬೇಕಾದ್ರೂ ಮಕ್ಕಳು ಮಾತಾಡೋದಕ್ಕೆ ಅವಕಾಶ ಇದೆ ಕನ್ನಡ ಮಾತಾಡಿದ್ರೆ ದಂಡ ಇಂಥ ಪರಿಸ್ಥಿತಿ ಇವತ್ತು ಕರ್ನಾಟಕದಲ್ಲಿದೆ ಆಮೇಲೆ ನಾನು ಮನವಿ ಮಾಡ್ತಾ ಇದ್ದೀನಿ ಕರ್ನಾಟಕದ ಈ ವಾಹಿನಿಯನ್ನ ವಾಹಿನಿಯನ್ನು ನೋಡ್ತಾ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಖಚಿತವಾಗಿ ಹೇಳ್ತಾ ಇದೀವಿ ಸುದೀಪ್ ಸರ್ ಏನ್ ಹೇಳಿದ್ದಾರೆ ಹಿಂದಿ ರಾಷ್ಟ್ರ ಭಾಷೆ ಅಲ್ಲ ಅದು ನಮ್ಮ ಒಂದು ಬಲವಾದ ನಂಬಿಕೆ ಅಂತ ಹೇಳ್ತಾ ಇಲ್ಲ ಅದು ಖಚಿತವಾದ ಸತ್ಯ ಚೆಕ್ ಮಾಡ್ಕೊಳ್ಳಿ ಬೇಕಾದ್ರೆ ಮಾತಾಡ್ತೀನಿ ನಾನು ಒಂದು ಚಿಕ್ಕ ಬ್ರೇಕ್ ನ ಸಮಯ ಆಗಿದೆ ಬ್ರೇಕ್ ಆದ ನಂತರ ನಮ್ಮ ಚರ್ಚೆನ ಮುಂದುವರಿಸ್ತೀವಿ ಚಂದ್ರಚೂಡ್ ಅವರು ಬಹಳ ಅಲ್ಲಿ ಇದ್ದಂಗೆ ಹೊರಡಬೇಕು ಅನ್ಸುತ್ತೆ ಇದೀವಿ ಇರ್ತೀವಿ ನಮ್ಮ ಮನೆಯ ಅಣ್ಣ ಅವರು ಧನ್ಯವಾದ ಥ್ಯಾಂಕ್ ಥ್ಯಾಂಕ್ ಯು ಯು ಸರ್ ಸರ್